ಹೇ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಶಿವಮ್ ಟ್ಯೂಟೋರಿಯಲ್ ಇವತ್ತಿನ ವಿಡಿಯೋದಲ್ಲಿ ತೇರಿ ಸಬ್ಜೆಕ್ಟ್ ನ ಓದೋದು ಹೇಗೆ ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಹೇಳಿ ನೋಡೋಣ ನಿಮಗೆ ಬಿಸ್ನೆಸ್ಟ್ ಅಥವಾ ಬೇರೆ ಯಾವುದೇ ತೆರೆ ಸಬ್ಜೆಕ್ಟ್ ನ ಓದ್ಬೇಕಾದ್ರೆ ಕಷ್ಟ ಆಗತ್ತೆ ಅಂತ ಅನ್ಸಬಹುದು ಹೌದಾ ಓದಿದ್ದನ್ನ ನೆನಪಿರಲ್ಲ ಅಂತ ಅನಿಸಬಹುದು ಹಾಗಿದ್ರೆ ಇವತ್ತಿನ ವಿಡಿಯೋ ನಿಮ್ಗೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಅಂತ ಹೇಳಬಹುದು ಇವತ್ತಿನ ವಿಡಿಯೋದಲ್ಲಿ ನಾನು ಸಿಂಪಲ್ ಆಗಿರುವಂತ ನಾಲ್ಕು ಟಿಪ್ಸ್ ಗಳನ್ನ ಕೊಡ್ತೇನೆ ಅದು ನಿಮ್ಮ ಎಲ್ಲ ತೇರಿ ಸಬ್ಜೆಕ್ಟನ್ನ ಸ್ಟಡಿ ಮಾಡುವಾಗಲೂ ಕೂಡ ಹೆಲ್ಪ್ ಮಾಡುತ್ತೆ ಸೊ ಲೆಟ್ಸ್ ಸ್ಟಾರ್ಟ್ ಮೊದಲನೇ ಸ್ಟೆಪ್ ಅಂತ ಅಂದರೆ ಬ್ಲೂ ಪ್ರಿಂಟ್ ಎನಾಲಿಸ್ ಯಾವುದೇ ಸಬ್ಜೆಕ್ಟ್ ಆಗಿರಲಿ ನೀವು ಸ್ಟಡಿ ಮಾಡೋಕ್ಕೆ ಸ್ಟಾರ್ಟ್ ಮಾಡೋ ಮೊದಲು ಒಂದು ಸಲ ಬ್ಲೂ ಪ್ರಿಂಟನ್ನು ಅನಲೈಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಅದರಿಂದ ಯಾವ್ಯಾವ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಅಂತ ನಿಮಗೆ ಗೊತ್ತಾಗತ್ತೆ ಮತ್ತು ನೀವು ಸ್ಕೋರ್ ಪಾಯಿಂಟ್ ಆಫ್ ವ್ಯೂ ಇಂದ ಒಂದೆರಡು ಚಾಪ್ಟರ್ನ ಬೇಕಿದ್ರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಅಂದರೆ ಯಾವುದು ತುಂಬ ಇಂಪಾರ್ಟೆಂಟ್ ಇರೋದಿಲ್ಲ ಅದನ್ನ ನೀವು ಸ್ಕಿಪ್ ಮಾಡ್ಕೋಬೋದು ಅಂದರೆ ನಿಮ್ಗೆ ಎಷ್ಟು ಟೈಮ್ ಇದೆ ಅದನ್ನ ನೋಡಿಕೊಂಡು ನೀವು ಇನ್ನ ಪ್ಲಾನಿಂಗ್ ಮಾಡ್ಕೋಬೇಕಾಗತ್ತೆ ಹಾಗಿದ್ರೆ ಬ್ಲೂ ಪ್ರಿಂಟನ್ನು ಎನಲೈಸ್ ಮಾಡೋದು ಹೇಗೆ ಯಾವ ಚಾಪ್ಟರಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ನಮಗೆ ಹೇಗೆ ಗೊತ್ತಾಗುತ್ತೆ ನೋಡಿ ಸೊ ನೀವು ಇಲ್ಲಿ ಯಾವುದೇ ಒಂದು ಬ್ಲೂ ಪ್ರಿಂಟನ್ನು ತೊಗೊಳ್ಬೋದು ನಾನಿಲ್ಲಿ ಫಸ್ಟ್ ಇಯರಿನ ಬಿಸ್ನೆಸ್ ಬೇ ಸಬ್ಜೆಕ್ಟಿನ ಬ್ಲೂ ಪ್ರಿಂಟನ್ನು ತೊಗೊಂಡಿದ್ದೇನೆ ಸೊ ಇಲ್ಲಿ ನೀವು ನೋಡಿದಾಗ ಯಾವ್ಯಾವ ಚಾಪ್ಟರಿಂದ ಎಷ್ಟೆಷ್ಟು ಮಾರ್ಕ್ಸ್ ಅಲಾಟ್ ಆಗಿದೆ ಅಂತ ಹೇಳಿ ಫೈನಲಿ ಇಲ್ಲಿ ನಿಮಗೆ ಗೊತ್ತಾಗುತ್ತೆ ಅಷ್ಟೇ ಅಲ್ಲ ಯಾವ್ಯಾವ ಸೆಕ್ಷನಿಂದನೂ ಕೂಡ ಮಾರ್ಕ್ಸ್ ಅಲಾಟ್ ಆಗಿದೆ ಅಂತಲೂ ಕೂಡ ಗೊತ್ತಾಗುತ್ತೆ ಮೀನ್ಸ್ ಸೆಕ್ಷನ್ ಎ ಇಂದ ಅಲಾಟ್ ಆಗಿದೆಯೋ ಸೆಕ್ಷನ್ ಬಿ ಇಂದ ಅಲಾಟ್ ಆಗಿದೆಯೋ ಈ ಥರ ಅದು ಕೂಡ ನಿಮಗೆ ಕ್ಲಿಯರ್ ಆಗಿ ಇದನ್ನ ಅನಲೈಸ್ ಮಾಡೋದ್ರಿಂದ ಗೊತ್ತಾಗುತ್ತೆ ಸೊ ನಾನಿಲ್ಲಿ ಜಸ್ಟ್ ಮಾರ್ಕ್ಸ್ ಅಲಾಟ್ಮೆಂಟಿಂದ ಅಷ್ಟೇ ತಗೊಂಡಿದ್ದೇನೆ ನಾನು ಬಿಸ್ನೆಸ್ ಸ್ಟಡಿ ಮತ್ತು ಅಕೌಂಟ್ ಆ್ಯಂಡ್ ಇಕನಾಮಿಕ್ಸ್ ಸಬ್ಜೆಕ್ಟಿನ ಬ್ಲೂ ಪ್ರಿಂಟನ್ನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಬೇಕಿದ್ದರೆ ಅದನ್ನ ಸಲ ಅನಲೈಸ್ ಮಾಡ್ಕೊಳ್ಬೋದು ಈ ಥರ ಮಾರ್ಕ್ಸ್ ಅಲಾಟ್ಮೆಂಟನ್ನು ನೋಡಿಕೊಂಡಾಗ ನಿಮಗೆ ಗೊತ್ತಾಗುತ್ತೆ ನೋಡಿ ಯಾವ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಸೊ ನೋಡ್ಬೋದು ಇಲ್ಲಿ ನೀವು ಮಾರ್ಕ್ಸ್ ಹೇಗೆ ಅಲಾಟ್ ಆಗಿದೆ ಅಂತ ಹೇಳಿ ಒಂದು ಚಾಪ್ಟರಿಂದ ಸೆವೆನ್ ಮಾರ್ಕ್ಸ್ ಅಲಾಟ್ ಆಗ್ತಾ ಇದೆ ಇನ್ನೊಂದು ಚಾಪ್ಟರಿಂದ ನೈನ್ಟೀನ್ ಮಾರ್ಕ್ಸ್ ಅಲಾಟ್ ಆಗ್ತಾ ಇದೆ ಮತ್ತು ಇನ್ನೊಂದು ಚಾಪ್ಟರಿಂದ ಸೆವೆನ್ ಮಾರ್ಕ್ಸ್ ಅಲಾಟ್ ಆಗ್ತಾ ಇದೆ ಇಲ್ಲಿ ನೋಡಿ ಫಿಫ್ಟಿ ಮಾರ್ಕ್ಸ್ ಆಗಿದೆ ಅಂದರೆ ಇದನ್ನ ನೀವು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಯಾವ ಚಾಪ್ಟರಿಗೆ ನಾವು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಓದಬೇಕು ಸೊ ಆ ಚಾಪ್ಟರ್ನ ಮೊದಲು ಮುಗಿಸ್ಕೊಳ್ಳೋ ಪ್ರಯತ್ನವನ್ನು ಮಾಡಿ ನಿಮಗೆ ಮಿಡ್ ಟರ್ಮ್ ಇರ್ಬೋದು ಅಥವಾ ಆ್ಯನ್ಯಲ್ ಎಕ್ಸಾಮ್ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಸಿಲೆಬಸ್ನ ಸಲ ನೋಡ್ಕೊಂಬಿಟ್ಟು ಯಾವ ಚಾಪ್ಟರ್ ತುಂಬ ಇಂಪಾರ್ಟೆಂಟ್ ಇದೆ ಅದನ್ನ ಫಸ್ಟು ಮುಗಿಸ್ಕೊಳ್ಳಿ ಅದಾದ ನಂತರ ಟೈಮ್ ಉಳಿದ್ರೆ ಕಡಿಮೆ ಮಾರ್ಕ್ಸ್ ಅಲಾಟ್ಮೆಂಟ್ ಆಗಿರೋ ಚಾಪ್ಟರ್ಗಳನ್ನು ಮುಗಿಸ್ತಾ ಬನ್ನಿ ಸೊ ಇದರಿಂದ ತುಂಬ ಇಂಪಾರ್ಟೆಂಟ್ ಆಗೋ ಹೆಲ್ಪ್ ಏನು ಅಂತ ಅಂದರೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಆಗುತ್ತೆ ನಂದು ಇಷ್ಟು ಚಾಪ್ಟರ್ ಓದಾಗಿದೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ನಂದು ಓದಾಗಿದೆ ಅನ್ನೋ ಈ ಒಂದು ಕಾನ್ಫಿಡೆನ್ಸ್ ಬಿಲ್ಡ್ ಮಾಡುತ್ತೆ ಸೊ ಇದು ಫಸ್ಟ್ ಸ್ಟೆಪ್ ಆಗಿರುತ್ತೆ ಬ್ಲೂ ಪ್ರಿಂಟನ್ನು ಎನಲೈಸ್ ಮಾಡ್ಕೊಳ್ಳೋದು ನೆಕ್ಸ್ಟ್ ಸ್ಟೆಪ್ ಅಂತ ಅಂದರೆ ಆನ್ ಮೇನ್ ಪಾಯಿಂಟ್ಸ್ ಮೇನ್ ಪಾಯಿಂಟ್ಸ್ ಅಂತ ಅಂದರೆ ಈಗ ನೀವು ಥೇರಿ ಸಬ್ಜೆಕ್ಟ್ ಆಗಿರೋದಕ್ಕೆ ಯಾವುದೇ ಒಂದು ಚಾಪ್ಟರ್ನ ತೊಗೊಳ್ಳಿ ಥೇರಿ ಅಂತ ಬಂದಾಗ ಅಲ್ಲಿ ತುಂಬಾ ಎಕ್ಸ್ಪ್ಲನೇಷನ್ಸ್ಗಳಿರುತ್ತೆ ಹೌದಾ ಬುಕ್ಸಲ್ಲಿ ನೀವು ನೋಡ್ಬೋದು ಎಕ್ಸ್ಪ್ಲನೇಷನ್ಸ್ಗಳು ನೋಡಿದಾಗ ನಿಮ್ಗೆ ಅದನ್ನೆಲ್ಲ ಹೇಗಪ್ಪ ನೆನ್ಪಿಟ್ಕೊಳ್ಳೋದು ಅಂತ ಫಸ್ಟ್ ಅನಿಸ್ಬಿಡತ್ತೆ ಸೊ ನೀವು ಇನ್ನೊಂದನ್ನು ಅಬ್ಸರ್ವ್ ಮಾಡಿದ್ದೀರಾ ಯಾವುದೇ ಒಂದು ಟಾಪಿಕ್ ಇರಲಿ ಅಲ್ಲಿ ಪಾಯಿಂಟ್ಸ್ಗಳಿರುತ್ತೆ ಅದಾದ ನಂತರ ಅದಕ್ಕೆ ಎಕ್ಸ್ಪ್ಲನೇಷನ್ಗಳಿರತ್ತೆ ಸೊ ಹಾಗಾಗಿ ಆ ಮೇನ್ ಪಾಯಿಂಟ್ಸ್ಗಳಿಗೆ ಇಂಪಾರ್ಟೆನ್ಸ್ ಕೊಡೋದನ್ನು ಮರಿಬೇಡಿ ಯಾವಾಗಲೂ ಅಷ್ಟೇ ನಿಮ್ಮ ಪ್ರೆಸೆಂಟೇಷನ್ ಹೇಗಿರುತ್ತೆ ಹಾಗೆ ನಿಮಗೆ ಮಾರ್ಕ್ಸ್ ಅಲಾಟ್ಮೆಂಟ್ ಆಗುತ್ತೆ ನೀವು ಕೇವಲ ಮೇನ್ ಪಾಯಿಂಟ್ಸನ್ನು ಆ್ಯಸ್ ಇಟ್ ಈಸ್ ಬರೆದು ಬಂದರೂ ಕೂಡ ನಿಮಗೆ ಎರಡರಿಂದ ಮೂರು ಮಾರ್ಕ್ಸ್ ಅಲರ್ಟ್ ಆಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಆ ಪಾಯಿಂಟ್ಸ್ಗಳಿಗೆ ಇಂಪಾರ್ಟೆನ್ಸ್ನ ಕೊಡಿ ಬುಕ್ಸಲ್ಲಿ ಹೇಗಿದೆಯೋ ಹಾಗೆ ಆ ಪಾಯಿಂಟ್ಸ್ಗಳನ್ನು ಬರೆದು ಬರೋದು ತುಂಬಾ ಒಳ್ಳೆಯದಾಗತ್ತೆ ಸೊ ಅದನ್ನು ಪ್ರಾಕ್ಟೀಸ್ ಮಾಡಿ ನೆಕ್ಸ್ಟ್ ಸ್ಟೆಪ್ ಹೌ ಟು ರಿಮೆಂಬರ್ ಎಕ್ಸ್ಪ್ಲನೇಷನ್ ಸೊ ಇದನ್ನ ತುಂಬಾ ಜನ ಸ್ಟೂಡೆಂಟ್ಸ್ ಕೇಳ್ತಾರೆ ಪಾಯಿಂಟ್ಸ್ ಗಳನ್ನ ಆದ್ರೆ ಹೇಗಿದ್ರು ನೆನ್ಪಿಟ್ಕೊಳ್ಬಹುದು ಆದ್ರೆ ಎಕ್ಸ್ಪ್ಲೇಷನ್ಸ್ ಗಳನ್ನ ನೆನ್ಪಿಟ್ಕೊಳ್ಳೋದಕ್ಕೆ ಆಗೋದೇ ಇಲ್ಲ ಮರ್ತ್ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ನಾನೊಂದು ಟಿಪ್ಸ್ ಅನ್ನ ಕೊಡ್ತೇನೆ ಸೊ ನೀವು ಯಾವಾಗ ತೇರಿಯನ್ನು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಿ ಆಗ ಒಂದು ಸಣ್ಣ ನೋಟ್ಸ್ ಅನ್ನ ರೆಡಿ ಮಾಡ್ಕೊಳ್ಳಿ ಸಣ್ಣ ನೋಟ್ಸ್ ಅಂದ್ರೆ ಅದು ನಿಮ್ಮ ಅಂಗ ಎಷ್ಟು ದೊಡ್ಡ ಇರಲಿ ಆ ನೋಟ್ಸ್ ಅನ್ನ ನೀವು ಕೀವರ್ಡ್ ಅನ್ನ ಬರೆಯೋದಕ್ಕೆ ಯೂಸ್ ಮಾಡಿ ಕೀವರ್ಡ್ ಅಂತ ಅಂದ್ರೆ ಏನು ನೋಡಿ ಈಗ ನೀವು ಒಂದು ಪಾಯಿಂಟ್ ಅನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಿ ಅಂತ ಅಂದ್ರೆ ಆ ಪಾಯಿಂಟ್ ಅಲ್ಲಿ ಇರೋದನ್ನೆಲ್ಲವನ್ನು ನೀವು ಬರಿಬೇಕು ಅಂತ ಇರೋದಿಲ್ಲ ಎಷ್ಟು ಮಾರ್ಕ್ಸಿಗೆ ಆ ಕ್ವಶನ್ ಅಲಾಟ್ ಆಗಿದೆ ಅದನ್ನು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಅದಕ್ಕೆ ತಕ್ಕ ಹಾಗೆ ನೀವು ಎಕ್ಸ್ಪ್ಲನೇಷನ್ನ ಕೊಡಬೇಕಾಗತ್ತೆ ಸೊ ಒಂದು ಪಾಯಿಂಟ್ ಅಂತ ಬಂದರೆ ಅದರಲ್ಲಿ ನೀವು ನಾಲ್ಕರಿಂದ ಐದು ಸೆಂಟೆನ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ರೆ ಸಾಕಾಗತ್ತೆ ಅಷ್ಟೊಂದು ಎಕ್ಸ್ಪ್ಲೈನ್ ಮಾಡಬೇಕಂತ ಇರೋದಿಲ್ಲ ಹಾಗಾಗಿ ಆ ನಾಲ್ಕರಿಂದ ಐದು ಸೆಂಟೆನ್ಸ್ ಏನಿರುತ್ತೆ ಅಲ್ಲಿ ಬರುವಂಥ ಕೀವರ್ಡ್ಗಳನ್ನು ನೀವು ಆ ಒಂದು ಪುಟ್ಟ ನೋಟ್ಸಲ್ಲಿ ಬರ್ಕೊಳ್ತಾ ಬರಬೇಕು ಇದರಿಂದ ನಿಮಗೆ ಏನು ಹೆಲ್ಪ್ ಆಗುತ್ತೆ ಅಂತಂದರೆ ಆ ನೋಟ್ಸನ್ನ ನೀವು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಈಗ ನೀವು ಬಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ರೂ ಕೂಡ ಅದನ್ನ ನೀವು ಒಂದ್ಸಲ ನೆನಪು ಮಾಡ್ಕೊಳ್ಳೋದಿಕ್ಕೆ ಹೆಲ್ಪ್ ಆಗುತ್ತೆ ಅಷ್ಟೇ ಅಲ್ಲ ಎಕ್ಸಾಮ್ ಟೈಮಲ್ಲಿ ಸಣ್ಣ ನೋಟ್ಸ್ ಅನ್ನ ಇಟ್ಕೊಳ್ಳೋದ್ರಿಂದ ಪ್ರಿಪ್ರೇಷನ್ಗೂ ಕೂಡ ತುಂಬಾನೇ ಹೆಲ್ಪ್ ಆಗುತ್ತೆ ಇನ್ನು ಆ ಕೀವರ್ಡ್ ಗಳನ್ನ ನಾವು ಹೇಗೆ ನೋಟ್ ಮಾಡ್ಕೊಳ್ಳೋದು ಹೇಗೆ ನೆನಪಿಟ್ಕೊಳ್ಳೋದು ಇದನ್ನು ಕೂಡ ಹೇಳ್ತೇನೆ ಬಟ್ ಅದಕ್ಕೂ ಮೊದಲು ಈ ಒಂದು ಇನ್ಫಾರ್ಮೇಶನ್ ಇಂದ ನಿಮಗೆ ನಿಜವಾಗ್ಲೂ ಹೆಲ್ಪ್ ಆಗ್ತಾ ಇದೆ ಅಂತ ಅನ್ಸಿದ್ರೆ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಅದ್ರ ಜೊತೆಗೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅದರಿಂದ ಗೆ ತುಂಬಾನೇ ಸಪೋರ್ಟ್ ಸಿಗುತ್ತೆ ಫಾರ್ ಎಕ್ಸಾಂಪಲ್ ನಿಮ್ಗೀಗ ಒಂದು ಕ್ವಶನ್ ಕೊಡ್ತಾರೆ ಏಟ್ ಮಾರ್ಕ್ಸ್ ಗೆ ವಾಟ್ ಈಸ್ ಮ್ಯಾನೇಜ್ಮೆಂಟ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮ್ಯಾನೇಜ್ಮೆಂಟ್ ಸೊ ಇದನ್ನ ನಿಮಗೆ ಏಟ್ ಮಾರ್ಕ್ಸ್ ಕೇಳಿದಾಗ ಅಲ್ಲಿ ಮಾರ್ಕ್ಸ್ ಹೇಗೆ ಅಲಾಟ್ ಆಗಿರುತ್ತೆ ಮೀನಿಂಗನ್ನು ಕೇಳಿ ನಂತರ ಯಾವ್ದಾದ್ರು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಫಂಕ್ಷನ್ಸ್ ಗಳನ್ನ ಕೇಳಿದ್ದಾರೆ ಅಂದ್ರೆ ಮೀನಿಂಗಿಗೆ ಎರಡು ಮಾರ್ಕ್ಸ್ ಅಲ್ಲಿ ಅಲಾಟ್ ಆಗುತ್ತೆ ಸೊ ಅದನ್ನ ನೀವು ಸಪ್ರೇಟ್ ಆಗಿ ಚೆನ್ನಾಗಿ ಬರೀಬೇಕಾಗತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮೀನಿಂಗ್ ಅನ್ನ ಬರ್ಕೊಳ್ಬೇಕಾಗತ್ತೆ ಅದಾದ ನಂತರ ನೀವು ಕ್ಯಾರೆಕ್ಟರಿಸ್ಟಿಕ್ಸ್ ಅನ್ನು ಎಕ್ಸ್ಪ್ಲೈನ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಬಂದಾಗ ನಾನು ಸ್ಟಾರ್ಟಿಂಗ್ ಅಲ್ಲೇ ಹಾಗೆ ಪಾಯಿಂಟ್ಸ್ಗಳನ್ನು ಮೊದಲು ಬರೆದು ಬಿಡಿ ಎಲ್ಲ ಪಾಯಿಂಟ್ಸ್ಗಳು ನೀವು ಅಲ್ಲಿ ಕವರ್ ಮಾಡಿದಾಗ ಅಲ್ಲಿ ನಿಮಗೆ ಮಾರ್ಕ್ಸ್ ಅಲಾಟ್ ಆಗುತ್ತೆ ನೆಕ್ಸ್ಟ್ ನೀವು ಎಕ್ಸ್ಪ್ಲೇಷನ್ಸ್ಗಳನ್ನು ಸ್ಟಾರ್ಟ್ ಮಾಡ್ತೀರಿ ಸೊ ಫಸ್ಟ್ ಪಾಯಿಂಟ್ ಇದೆ ಮ್ಯಾನೇಜ್ಮೆಂಟ್ ಈಸ್ ಎ ಗೋಲ್ ಓರಿಯೆಂಟೆಡ್ ಪ್ರೊಸೆಸ್ ಸಿ ಫಸ್ಟ್ ಎಕ್ಸ್ಪ್ಲೇಷನ್ ಒಂದ್ಸಲ ಓದ್ಕೊಂಬಿಡೋಣ ಆ್ಯಂಡ್ ಆರ್ಗನೈಸೇಷನ್ ಈಸ್ ಎ ಸೆಟ್ ಆಫ್ ಬೇಸಿಕ್ ಗೋಲ್ ವಿಚ್ ಆರ್ ದ ಬೇಸಿಕ್ ರೀಸನ್ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್ ಸೊ ಇಲ್ಲಿ ಒಂದು ಸೆಂಟೆನ್ಸ್ ಇದೆ ಅದಾದ ನಂತರ ನೋಡಿ ದೀಸ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಕ್ಲಿಯರ್ಲಿ ಸ್ಟೇಟೆಡ್ ಡಿಫ್ರೆಂಟ್ ಆರ್ಗನೈಸೇಷನ್ ಹ್ಯಾವ್ ಅ ಡಿಫ್ರೆಂಟ್ ಗೋಲ್ಸ್ ಸೊ ಇಷ್ಟು ಸೆಂಟೆನ್ಸನ್ನ ನೀವು ಇಲ್ಲಿ ಕವರ್ ಮಾಡಿದ್ರೆ ಸಾಕಾಗತ್ತೆ ಸೊ ಪೂರ್ತಿಯಾಗಿ ಬರೀಬೇಕಂತ ಇಲ್ಲ ಸೊ ಇಲ್ಲಿಂದ ನೀವು ಇಲ್ಲಿವರೆಗೆ ಕವರ್ ಮಾಡಿದ್ರೆ ಸಾಕಾಗತ್ತೆ ಸೊ ಇದನ್ನು ಕೂಡ ನೀವು ಸಿಂಪಲ್ ಮಾಡ್ಕೋಬಹುದು ಇನ್ನೂ ಹೇಗೆ ಸಿಂಪಲ್ ಮಾಡ್ಬೋದು ಇಲ್ಲಿ ಇದ್ದಂಗೆ ಆಸ್ ಇಟ್ ಈಸ್ ಬುಕ್ ಅಲ್ಲಿ ಹೇಗಿದೆ ಹಾಗೆ ನೀವು ಅಂತ ಇರೋದಿಲ್ಲ ಇಲ್ಲಿರುವ ಕೀವರ್ಡ್ಗಳನ್ನ ಯೂಸ್ ಮಾಡಿ ನೀವು ಸೆಂಟೆನ್ಸ್ ಗಳನ್ನ ಸ್ವಲ್ಪ ಹಿಂದೆ ಮುಂದೆನೂ ಮಾಡಬಹುದು ಅರ್ಥ ಸೇಮ್ ಬಂದ್ರೆ ಆಯ್ತು ಅಷ್ಟೇ ಅಲ್ಲೇನು ಮೀನಿಂಗ್ ಹೇಳ್ತಾ ಇದೆ ಅದೇ ಮೀನಿಂಗ್ ಅನ್ನು ನೀವು ಪ್ರೆಸೆಂಟೇಶನ್ ಅಲ್ಲೂ ತೋರಿಸಿದ್ರೆ ಸಾಕು ಸೊ ಇಲ್ಲಿ ನೋಡಿ ಆನ್ ಆರ್ಗನೈಸೇಷನ್ ಆ್ಯಸ್ ಎ ಸೆಟ್ ಆಫ್ ಬೇಸಿಕ್ ಗೋಲ್ ವಿಚ್ ಆರ್ ದ ಬೇಸಿಕ್ ರೀಸನ್ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್ ಅಂದರೆ ಇಲ್ಲಿ ಗೋಲ್ ಅನ್ನೋದನ್ನು ಒಂದು ಕೀವರ್ಡ್ ಆಗಿ ನೀವು ತಗೊಳ್ಬೋದು ಎವ್ರಿ ಆರ್ಗನೈಸೇಷನ್ ವರ್ಕ್ ಫಾರ್ ಸಮ್ ಬೇಸಿಕ್ ಗೋಲ್ ಒಂದು ಬೇಸಿಕ್ ಗೋಲ್ ಇಟ್ಕೊಂಡೆ ಅದು ವರ್ಕ್ ಮಾಡುತ್ತೆ ಅಂತ ಹೇಳಿ ಸೊ ಈ ಗೋಲ್ ಅನ್ನೋದನ್ನು ನೀವು ಕೀವರ್ಡ್ ಅಂತೇಳಿ ಬರ್ಕೊಳ್ಬೋದು ನೆಕ್ಸ್ಟ್ ಇದಕ್ಕೆ ತಕ್ಕ ಹಾಗೆ ನೀವು ಸೆಂಟೆನ್ಸನ್ನು ಸೆಟ್ ಮಾಡಿ ಎವ್ರಿ ಆರ್ಗನೈಸೇಷನ್ ಹ್ಯಾವ್ ಸಮ್ ಬೇಸಿಕ್ ಗೋಲ್ ಈ ಥರ ನೀವು ಬೇಕಿದ್ರೂ ಬರೀಬೋದು ಅಂದರೆ ಅಲ್ಲೇ ಇದ್ದ ಥರನೇ ನೀವು ಬರಿಬೇಕು ಅಂತ ಇರೋದಿಲ್ಲ ನೆಕ್ಸ್ಟ್ ನೋಡಿ ವಿಚ್ ಆರ್ ದ ಬೇಸಿಕ್ ರೀಸನ್ ಫಾರ್ ಇಟ್ಸ್ ಎಕ್ಸಿಸ್ಟೆನ್ಸ್ ಅದು ಆರ್ಗನೈಸೇಷನ್ ಇರೋದಕ್ಕೆ ಕಾರಣ ಆಗಿರುತ್ತೆ ನೆಕ್ಸ್ಟ್ ನೀವು ಕೀವರ್ಡ್ ಹಾಕೋಬೋದು ಎಕ್ಸಿಸ್ಟೆನ್ಸ್ ಸೊ ಈ ಥರ ನೀವು ಶಾರ್ಟಾಗಿ ಆ ನೋಟ್ಸಲ್ಲಿ ಬರ್ಕೊಳ್ಬೇಕು ನೋಟ್ಸಲ್ಲಿ ಬರ್ಕೊಳ್ಳುವಾಗ ಫಸ್ಟು ಕ್ವಶನನ್ನು ಬರ್ಕೊಳ್ತೀರಿ ವಾಟ್ ಈಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಅದಾದ ನಂತರ ಮೀನಿಂಗನ್ನು ಬರ್ಕೊಳ್ತೀರಿ ಮೀನಿಂಗ್ ಆದ ನಂತರ ಈ ಪಾಯಿಂಟ್ಸ್ಗಳನ್ನು ನೋಟ್ ಮಾಡ್ಕೊತೀರಿ ಪಾಯಿಂಟ್ಸ್ಗಳನ್ನು ಆ್ಯಸ್ ಇಟ್ ಈಸ್ ಹೇಗಿದೆಯೋ ಹಾಗೆ ನೋಟ್ ಮಾಡ್ಕೊಳ್ಳಿ ಬಿಕಾಸ್ ಪಾಯಿಂಟ್ಸ್ಗಳನ್ನು ನೀವು ಎಷ್ಟು ಪ್ರಾಕ್ಟೀಸ್ ಮಾಡಿಕೊಂಡ್ರೂ ಕಡಿಮೆ ಆಗುತ್ತೆ ನೆಕ್ಸ್ಟ್ ಪಾಯಿಂಟಿಗೆ ಎಕ್ಸ್ಪ್ಲನೇಷನ್ಸ್ ಕೊಡುವಾಗ ಈ ಥರ ಕೀವರ್ಡ್ಗಳನ್ನು ಯೂಸ್ ಮಾಡಿ ನೆಕ್ಸ್ಟ್ ಈ ಒಂದು ಕೀವರ್ಡನ್ನು ಯೂಸ್ ಮಾಡಿ ನೀವೇ ಒಂದು ಸೆಂಟೆನ್ಸನ್ನು ರೆಡಿ ಮಾಡೋದಕ್ಕೆ ನೋಡಿ ಆ ಸೆಂಟೆನ್ಸ್ ಇಲ್ಲಿರುವ ಸೆಂಟೆನ್ಸಿಗೆ ಸಮನಾಗಿ ಬಂದರೆ ಸಾಕು ಅಂದರೆ ಮೀನಿಂಗ್ ಸರಿಸಮವಾಗಿ ಬಂದರೆ ಸಾಕು ಹಾಗೆ ಬಂದರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಬುಕ್ಕಲ್ಲಿದ್ದ ಹಾಗೆ ಬರಿಬೇಕು ಬಾಯ್ ಹಾಟ್ ಹಾಕ್ಕೊಂಡೇ ಬರಿಬೇಕು ಅದನ್ನು ಮೊದಲು ಮೈಂಡಿಂದ ತೆಗೆದಾಕಿ ತೇರೆ ಸಬ್ಜೆಕ್ಟಲ್ಲಿ ನೀವು ಓನ್ ಆನ್ಸರನ್ನು ಕ್ರಿಯೇಟ್ ಮಾಡೋದು ನಿಮಗೆ ಫ್ಯೂಚರಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ ಅದೇ ಥರ ನೀವು ಪ್ರತಿಯೊಂದು ಪಾಯಿಂಟಲ್ಲೂ ಕೂಡ ಒಂದು ಅಥವಾ ಎರಡು ಕೀ ವರ್ಡನ್ನು ತೆಗೆದಿಟ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ತಕ್ಕ ಹಾಗೆ ನೀವು ಸೆಂಟೆನ್ಸನ್ನು ಫಾರ್ಮುಲೇಟ್ ಮಾಡೋದಕ್ಕೆ ಟ್ರೈ ಮಾಡಿ ಹೀಗೆ ಮಾಡಿ ನೀವು ಪ್ರ್ಯಾಕ್ಟೀಸ್ ಮಾಡಿದಾಗ ಅದು ನಿಮಗೆ ತುಂಬ ಚೆನ್ನಾಗಿ ನೆನಪಿರುತ್ತೆ ಇನ್ನು ನೆಕ್ಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ನೆಕ್ಸ್ಟ್ ಲಾಸ್ಟ್ ಒನ್ ತುಂಬಾ ಇಂಪಾರ್ಟೆಂಟ್ ಸ್ಟೆಪ್ ಫೋರ್ ರಿಪೀಟ್ ಯುವರ್ ಸ್ಟಡಿ ಎವ್ರಿ ವೀಕ್ ಹಾಗಂತ ಅಂದರೆ ಒಂದು ಸಲ ನೀವು ಸ್ಟಡಿ ಮಾಡಿ ಮುಗಿದ ಮೇಲೆ ಅದನ್ನ ಬಿಡೋದಲ್ಲ ಬಿಕಾಸ್ ತೇರಿಯಲ್ಲಿ ಹೇಗಾಗುತ್ತೆ ಅಂತ ಅಂದರೆ ಮರ್ತ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗೆ ಪ್ರತಿ ವಾರಕ್ಕೊಂದು ಸಲ ಒಂದೊಂದು ಚಾಪ್ಟರ್ ಆದ ಹಾಗೆ ಅದನ್ನ ರಿಪೀಟ್ ಆಗಿ ಸ್ಟಡಿ ಮಾಡ್ತಾನೆ ಇರಿ ಸ್ಟಡಿ ಮಾಡುವಾಗ ನೀವು ಅದೇನು ನೀವು ನೋಟ್ಸ್ ಮಾಡ್ಕೊಂಡಿರ್ತೀರಿ ಅದನ್ನು ಯೂಸ್ ಮಾಡಿಕೊಂಡು ಸ್ಟಡಿ ಮಾಡೋದಕ್ಕೆ ಟ್ರೈ ಮಾಡಿ ಆದಷ್ಟು ನಿಮ್ಮ ಹತ್ರ ಪೂರ್ತಿ ನೋಟ್ಸ್ ಇರುವಂಥದ್ದು ಅಥವಾ ಪೂರ್ತಿ ಆನ್ಸರ್ ಇರುವಂತಹ ಬುಕ್ಸ್ ಇರ್ಬೋದು ಅಥವಾ ನಿಮ್ಮ ಹತ್ರ ಏನು ನೋಟ್ಸ್ ನೀವು ಮೈಂಟೈನ್ ಮಾಡಿರ್ತೀರಿ ಕಾಲೇಜಲ್ಲಿ ಅದನ್ನು ಕಂಪ್ಲೀಟಾಗಿ ಇಟ್ಕೊಂಡು ಸ್ಟಡಿ ಮಾಡೋದಕ್ಕಿಂತ ಏನು ಕೀವರ್ಡನ್ನ ನೀವು ಪುಟ್ಟ ನೋಟ್ಸ್ ಮಾಡ್ಕೊಂಡಿರ್ತೀರಿ ಅದನ್ನು ಇಟ್ಕೊಂಡು ನೀವೇ ನೆನಪು ಮಾಡಿಕೊಂಡು ಓದೋದಕ್ಕೆ ಟ್ರೈ ಮಾಡಿ ಸೊ ಯಾವಾಗ ನಿಮ್ಗೆ ಎಕ್ಸ್ಪ್ಲೇಷನ್ಸ್ಗಳು ನೆನಪೇ ಆಗ್ತಾ ಇಲ್ಲ ಅಂದರೆ ಆಗ ಮಾತ್ರ ನೀವು ನೋಟ್ಸ್ ಅಥವಾ ಬುಕ್ಸ್ ಏನಿರತ್ತೆ ನಿಮ್ಮ ಹತ್ರ ಅದರಲ್ಲಿರೋ ಒಂದು ಸಲ ನೋಡ್ಕೊಳ್ಳಿ ಆ್ಯಂಡ್ ನಿಮ್ಮ ಸ್ಟಡಿಯಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು ಇನ್ಕ್ಲೂಡ್ ಮಾಡೋದನ್ನ ಮಾತ್ರ ಮರಿಬೇಡಿ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಥೇರಿ ಅಂತ ಅಲ್ಲ ಅದು ಎಲ್ಲ ಸಬ್ಜೆಕ್ಟಿಗೂ ಕೂಡ ತುಂಬಾನೇ ಹೆಲ್ಪ್ ಆಗುವಂಥದ್ದು ಪ್ರೀವಿಯಸ್ ಅಟ್ ಲೀಸ್ಟ್ ಮೂರು ವರ್ಷದ ಒಂದು ಆನ್ಯುವಲ್ ಅನ್ನ ಕಲೆಕ್ಟ್ ಮಾಡಿ ಆನ್ಸರ್ ಆನ್ಸರ್ಗಳನ್ನು ಅದಕ್ಕೆ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ ಅಷ್ಟೇ ಅಲ್ಲ ಮಾಡಲ್ ಕ್ವಶನ್ ಪೇಪರ್ಗಳು ನಿಮಗೆ ಪಿ ಯು ವೆಬ್ಸೈಟಿಗೆ ಹೋದರೂ ಅಲ್ಲೂ ಕೂಡ ಸಿಗುತ್ತೆ ಅಲ್ಲಿಂದಲೂ ನೀವು ಕಲೆಕ್ಟ್ ಮಾಡ್ಕೊಳ್ಬೋದು ಸೊ ಆ ಥರ ಎಷ್ಟು ನಿಮಗೆ ಕ್ವಶನ್ ಪೇಪರ್ಗಳನ್ನ ನೀವು ಕಲೆಕ್ಟ್ ಮಾಡಲಿಕ್ಕಾಗುತ್ತೆ ಅಷ್ಟು ಕ್ವಶನ್ ಪೇಪರ್ಗಳನ್ನು ಕಲೆಕ್ಟ್ ಮಾಡಿ ಮತ್ತು ಅದನ್ನು ಸಾಲ್ವ್ ಮಾಡಿ ಯಾಕೆ ಅಂತ ಅಂದರೆ ಆದಷ್ಟು ಕ್ವಶನ್ಸ್ಗಳು ರಿಪೀಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ರಿಪೀಟ್ ಆಗಿದ್ದಿದ್ರೆ ನಿಮಗೆ ಅದು ಎಕ್ಸಾಮಲ್ಲಿ ಹೆಲ್ಪ್ ಆಗುತ್ತೆ